ತುಂಬಾ ಚೆನ್ನಾಗಿ ನನ್ನ ವ್ಯೂವರ್ಸ್ ಮುದ್ದೆ ರೆಸಿಪಿ ತೋರಿಸಿ ನೀವು ತುಂಬಾ ಚೆನ್ನಾಗಿ ಮಾಡ್ತೀರಾ ಅಂತ ಕೇಳ್ತಿದ್ರು ಪಕ್ಕದಲ್ಲ ಅಂದ್ರೆ ಏನು ಗೊತ್ತಾ स्वागत तुम्बा लेट ब्लॉग शुरू मीनि अड़े आलि आगे अन्न आगे मुद्दे इटिदी सार बंद बसार दंटिन सोप हाकि बसार तुम्बा चेन्नागित्तु टेस्ट मात्र तुम्बा इष्ट आयतु ननगे इवत्तेनु वीडियो माडिल्ला तुम्बा ओद्तायितु अंत बेजार माड्कोळ्तिद्रे नन हबी हागे त्रिनो मोटे तरक्कोद्रु सरि कोडु मम्मी नानु होगि वीडियो माड्कोंड बर्तीनि अंत पाप मगु तगोंड होगि वीडियो माड्कोंड बंद होरगडेनु एल्लू होग्तिल्ल आक्चुअलि ओंद वाक् होगोण अंत अन्कोंडे बट आगलिल्ल टैम आगिल्ल निमगे गोत्तु इवत् वीडियो तुम्बा लेट आगि बंतु अदेनंद्रे एडिटिंग तुम्बाने लेट आयितु 4 अवर्स माडिदीनि इवत् एडिटिंग सिक्कापटे बेजार आगोयित नन हबिगे एग् बुर्जी बेकंते तुम्बा दिन आयतल्वा एग्स यावागलू नम्म मने स्टाक् इर्तित्तु एग्स अंद्रे एल्लरिगू इष्ट नम्म मनेयल्लि चिकन तिंदी बट एग्स तिंदिल्वल्ल सो एग्स तंदिद्दारे दंडसोप्पिन पल्य इदे सार एल्ल इदे अदर जोतेगे एग् बुर्जी माडोण अंत आल्रेडी नानु ई रेसिपिन शेर माडिदीनि बट यारादरू नोडिल्ल अंद्रे मत्तोंद सारि तोर्सोण अंत हेळि माड्तिदीनि ईग मुद्दे माड्कोबेकु मुद्दे आगिदे जोतेगे नानु अक्की नेनेसिद्दे इवत्तु निमगोंद रेसिपी तोर्सोण अंत अदेनंद्रे रोज कुकीस रेसिपी तोर्सोण अंत क्रिसमस बर्तिद्येल्ल क्रिसमस रेसिपीस एनु तोर्सिल्ल अंत रोज कुकीस माडोण अंत नेनेसिद्दे बट लेट आयतु नोडोण आद्रे इवाग माड्तीनि इल्ल अंद्रे बेळगेगादरू माडोण अंत इदर इद माड्तीनि इल्ल अंद्रे यावदादरू ब्रेकफास्ट रेसिपी तोर्सतीनि स्वल्पने मुद्दे इरोदक्के नानु ई तर माड्कोळ्तीनि हिंग एळिबेकु चेन्नागि हिंग एळिदष्टु मुद्दे तुंबा सॉफ्ट आगि तुंबा चेन्नागि बरुत्ते तुंबा जन बेण्णे अथवा तुप्प हाक्तारे अद हाको आवश्यकतेने इल्ल तुंबा सॉफ्ट आगि तुंबा चेन्नागि बरुत्ते नानु जास्ति इद्रे कालन माड्कोंतीनि कड्मे इदेयल्ल सो हागागि हिंगे माड्बिडुत्तीनि तुम्बा चना नन व्यूवर्स मुद्दे रेसिपी तोर्सी नीवु तुम्बा चेन्नागि माड्तीरा अंत केळ्तिद्रु पापा केळि केळि सुम्मने आगिबिट्रु नानु रेसिपी शेर माड्ले इल्ल खंडितवागलु माडे माड्तीनि मुद्दे माड्बेकाद्रे जास्ति नीर् तगोबारदु ನೋಡಿ ತುಂಬಾ ಚೆನ್ನಾಗಿ ಬಂದಿದೆ ಸಾಫ್ಟ್ ಆಗಿರುತ್ತೆ ಬಿಸಿ ಇದೆ ಕೈಯಲ್ಲಿ ಮುಟ್ಟಲ್ಲ ಈಗ ನಾನು ಎಗ್ ಬೂರ್ಜಿಗೆ ಎಲ್ಲ ರೆಡಿ ಮಾಡ್ಕೊಳ್ತಿದ್ದೀನಿ ಈ ನಮ್ಮಿ ಏಳಮ್ಮಿ ಯಾರಮ್ಮಿ ನೀನು ಆಗೋಯ್ತು ನಮ್ಮ ಬಾಳು ಹೆಚ್ಚು ಕಮ್ಮಿ ಕಾಲುಂಗ ಹಾಕ್ಲಿ ನಮ್ಮಿ ರಾಂಗ್ ಲಿರಿಕ್ಸ್ ಬರೋದು ಅಷ್ಟೇ ನಮ್ಗೆ ಇಷ್ಟವಾದದ್ದು ಅಷ್ಟೇ ಇದು ಸುಗುಣ ಅದು ತುಂಬಾ ಚೆನ್ನಾಗಿರುತ್ತೆ ಎಗ್ಸ್ ಇದು ಸ್ವಲ್ಪ ಕಾಸ್ಟ್ಲಿನೇ ಕಾಸ್ಟ್ಲಿ ಅಂತ ಏನಿಲ್ಲ 55 ರೂಪೀಸ್ 10 ಎಗ್ಸ್ ಇರುತ್ತೆ ಇದರಲ್ಲಲಪ್ಪ 10 ಎಗ್ಸ್ ಇಲ್ಲ 6 6 ನಂಬರ್ಸ್ 6 ಎಗ್ಸ್ ಗೆ 55 ರೂಪೀಸ್ ಮಳೆದಿ ಲಾಲಿನ ಹಾಗೆ ನಂಗೆ ಸರಿಯಾಗಿ ಬರಲ್ಲ ಅದು ಮೀನಾ ಜೊತೆ ಆಡು ಇದೇ ಸರಿ ಹೋಗುತ್ತೆ ಇನ್ನ ಹಾಡುಗಳೆಲ್ಲ ನೆನಪಿರುತ್ತೆ ನಮಗೆ ಪ್ಲೀಸ್ 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 ಇನ್ನ ಒಂದ ಸತಿ ಮಮ್ಮಿ ಇನ್ನ ಸತಿ ಹಾಡ್ ನಂಗೆ ಇಷ್ಟ ಅದಕ್ಕೆ ಓಹೋ ಫ್ರೆಂಡ್ಸ್ ಈ ಸಾಂಗ್ ಕೇಳಿದ್ರೆ ಚೆನ್ನಾಗಿದೆ ಇಲ್ವಾ ಅಂತ ಹೇಳಬೇಕು ಕಂಠ ಶುದ್ಧಿ ಮಾಡ್ಕೊಳ್ತೀನಿ ಸ್ಟಾರ್ಟ್ ಸರಿ ನನ್ನ ಫೇವರಿಟ್ ಸಾಂಗ್ ಅಲ್ಲ ಓಕೆ ಯಾವುದಾದ್ರೂ ಹಾಡು ಐ ಆಮ್ ನಾಟ್ ಎ ಗುಡ್ ಸಿಂಗರ್ ಮೊದಲೇ ಹೇಳಿಬಿಡ್ತೀನಿ ನಿನ್ನ ಸ್ನೇಹದಿಂದ ಎಲ್ಲಾ ಚಂದ ಚಂದ ತುಂಬೋ ಹೃದಯದಿಂದ
ಮನದಲ್ಲೊಂದು ಮಧುರ ಮೈತ್ರಿ ಜೀವ ಪಡೆಯುತ್ತಿದೆ ಅಷ್ಟೇ. ಸೂಪರ್, ಥ್ಯಾಂಕ್ ಯು. ಇದಕ್ಕೇನೋ ಖುಷಿ. ಹಾಡಂದ್ರೆ ನನ್ ಜೀವಳ ಅಂತಾನೆ ಹೇಳ್ಬೋದು, ಬಟ್ ಹಾಡಕ್ ಆಗಲ್ಲ ನನಗೆ. ಯಾಕಂದ್ರೆ ಥೈರಾಯ್ಡ್ ಇದೆ, ಜೊತೆಗೆ ಟಾನ್ಸಿಲೈಟ್ಸ್ ಆಗಿತ್ತು. ಹಾಗಾಗಿ ಓಕೆ ಬನ್ನಿ, ಈಗ ನಮ್ ಕೆಲಸ ನಾವು ಶುರು ಮಾಡ್ಕೊಳ್ಳೋಣ. ಅಪ್ಪು, ಎಲ್ಲಾದ್ರೂ ಹೋಗ್ಬೇಕು ಅನ್ಸ್ತದೆ ಅಪ್ಪು. ಮನೇಲಿ ಇದ್ದು ಇದು ಬೋರ್ ಆಗ್ಬಿಟ್ಟಿದೆ. ಎಲ್ಲಾದ್ರೂ ನೀವೆಲ್ಲ ಕರ್ಕೊಂಡು ಹೋದ್ರೆ ಅಲ್ಲಿ ಅಂದ್ರೆ ಇದು ಹಟ್ಸ್ ಅಲ್ಲಮ್ಮ, ಹಿತ್ತಲ ಮನೆ ಅಂತ ಇದ್ರು. ಹಿತ್ತಲು ಅಂದ್ರೆ ಏನ್ ಗೊತ್ತಾ, ಯೂಶಲಿ ಬ್ರಾಹ್ಮಿಣ್ಸ್ ಮನೆಗಳಲ್ಲಿ ಇರ್ತಾ ಇತ್ತದು. ಅವಾಗೆಲ್ಲ ಮನೆ ಇರುತ್ತೆ, ಮನೆ ಹಿಂಭಾಗ, ಇವಾಗ ನಮಗ್ ಬಾಲ್ಕನೀಸ್ ಎಲ್ಲ ಹೆಂಗಿರುತ್ತೆ, ಮನೆ ಹಿಂಭಾಗ ಸ್ವಲ್ಪ ದೊಡ್ಡದ ಸ್ಪೇಸ್ ಇರುತ್ತೆ. ನಾವು ಊರ್ಗ ಹೋದ್ರೆ ತೋರಿಸ್ತೀನಿ. ಇರು, ಮೋಹನ್ ಮಾಮವ್ರ ಮನೆ ಇತ್ತು. ಅವಾಗೆಲ್ಲ ಹಿಂದಿನ ಕಾಲದಲ್ಲಿ ಈ ಮನೆ ಹೊರಗಡೆ ಸ್ವಲ್ಪ ಜಾಗ ಇರ್ತಾ ಇತ್ತು, ಸ್ವಲ್ಪ ಏನ್ ಸ್ವಲ್ಪ ದೊಡ್ಡದಾಗ ಜಾಗ ಇರ್ತಾ ಇತ್ತು. ಅಲ್ಲೆಲ್ಲ ಹೂ ಗಿಡ ಎಲ್ಲ ಹಾಕೊಳ್ತಿದ್ರು. ಯಾಕಂದ್ರೆ ಅವಾಗ ಹೂ ಗಿಡ ಡೈಲಿ ಅವರೆಲ್ಲ ಪೂಜೆ ಮಾಡ್ತಿದ್ರಲ್ಲ, ಆ ಹೂ ಗಿಡ ಎಲ್ಲ ಜಾಸ್ತಿ ಹಾಕೊಳ್ ಅದನ್ನ ಹಿತ್ತಲ ಮನೆ ಅಂತ ಇದ್ದಿದ್ದಲ್ವ ಅಪ್ಪು. ಅದೇ ಮನೆ ಹಿಂದೆ ಇರೋದನ್ನ ಹಿತ್ತಲು, ಅದನ್ನ ಹಿತ್ತಲು ಅಂತ ಇದ್ದಿದ್ದು. ಅದೆಲ್ಲ ಎಲ್ಲಿ ಇವಾಗ ನೋಡಕ್ಕೆ ಸಿಗಲ್ಲ. ನಿಜ ನನ್ಗೆ ತುಂಬಾ ಇಷ್ಟ ನಮ್ ಹಳ್ಳಿಗೆ ಹೋಗಿ ಎಲ್ಲ ಎಕ್ಸ್ಪ್ಲೋರ್ ಮಾಡ್ಬೇಕು ಅಂತ, ಬಟ್ ನನ್ಗೆ ಟೈಮೇ ಸಿಗಲ್ಲ. ಬನ್ನಿ ಈಗ ಪಲ್ಯ ಮಾಡ್ಕೊಳ್ಳೋಣ. ಎಣ್ಣೆ ಹಾಕ್ತಿದ್ದೀನಿ, ಎಣ್ಣೆ ಹಾಗೆ ಈರುಳ್ಳಿ ಸ್ವಲ್ಪ ಜಾಸ್ತಿ ಇರ್ಬೇಕು. ಎಣ್ಣೆ ಸ್ವಲ್ಪ ಬಿಸಿ ಆದ್ಮೇಲೆ ಈರುಳ್ಳಿ ಹಾಕೊಳ್ತಿದ್ದೀನಿ. ನಾನಿಲ್ಲಿ ದಪ್ಪ ಗಾತ್ರದ್ದು ಎರಡು ಈರುಳ್ಳಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ, ಹಾಗೆ ಸಣ್ಣ ಸಣ್ಣದು ಎರಡು ಟೊಮೆಟೊ ಹೆಚ್ಚಿಟ್ಕೊಂಡಿದ್ದೀನಿ. ತುಂಬಾ ರುಚಿಯಾಗಿರುತ್ತೆ ಈ ಎಗ್ ಬುಜ್ಜಿ. ಆಕ್ಚುಲಿ ಅಮ್ಮ ಮಾಡ್ತಿದ್ರು, ಅದೇ ರೀತಿಯಲ್ಲಿ ನಾನ್ ಮಾಡ್ತಿದ್ದೀನಿ. ಟ್ರೈ ಮಾಡಿ. ಆಲ್ರೆಡಿ ಶೇರ್ ಮಾಡಿದ್ದೀನಿ ನಾನು ಇದನ್ನ, ಲಿಂಕ್ ನಾನು ಡಿಸ್ಕ್ರಿಪ್ಷನ್ ಅಲ್ಲಿ ಹಾಕ್ತೀನಿ. ಕ್ಲೋಸಪ್ ಅಲ್ಲಿ ತೋರಿಸ್ತಿಲ್ವಲ್ಲ, ತೋರ್ಸಕ್ ಆಗಲ್ವಲ್ಲ, ಸೊ ಹಾಗಾಗಿ ಹಾಗೆ ನನ್ನ ಹೊಸ ಟ್ರೈಪಾಡು ಗುರುವಾರ ಬರುತ್ತಂತೆ. ಪ್ರತಿ ಬ್ಲಾಗ್ ಅಲ್ಲಿ ಹೇಳ್ತಿದ್ದೀನಲ್ಲ, ಏನ್ ಗೊತ್ತಾ, ನಮ್ಮ ಹತ್ರ ಯಾವ್ದಾದ್ರು ವಸ್ತು ಇಲ್ಲ ಅಂದ್ರೆ ಅದ್ರ ಬೆಲೆ ನಮಗ್ ಗೊತ್ತಾಗುತ್ತೆ. ವಸ್ತು ಇದ್ರೆ ಅದ್ರ ಬೆಲೆ ನಮ್ಗೆ ನಿಜ ಗೊತ್ತಾಗಲ್ಲ. ಇವಾಗ ಸ್ವಲ್ಪ ಆನಿಯನ್ಸ್ ಎಲ್ಲ ಟ್ರಾನ್ಸ್ಲೂಸೆಂಟ್ ಹಾಕ್ಬೇಕು. ನೆಕ್ಸ್ಟ್ ನಾನು ಧನಿಯಾ ಪೌಡರ್ ಹಾಕೊಳ್ತಿದ್ದೀನಿ. ಧನಿಯಾ ಪೌಡರ್ ಒಂದು 1.5 teaspoons ಹಾಕೊಳ್ಳಿ, ಹಾಗೆ ಅಜ್ಕಾರದ ಪುಡಿ. ನಾನು ಇಲ್ಲೊಂದು 2 spoons ಹಾಕೊಳ್ತಿದ್ದೀನಿ, ಐ ಮೀನ್ 2 teaspoons ಅಷ್ಟು ಹಾಕೊಳ್ತಿದ್ದೀನಿ. ಬಿಕಾಸ್ ನಮ್ಮ ಮನೇಲಿ ಕಾಲ ಸ್ವಲ್ಪ ಜಾಸ್ತಿ ತಿಂತಾರೆ, ಸ್ಪೆಷಲಿ ನನ್ನ ಹಬ್ಬಿ ಹಾಗೆ ತಿನ್ನು. ಅವ್ರಿಬ್ಬರಿಗಿಂತ ನಾನ್ ಜಾಸ್ತಿ ತಿಂತಿದ್ದೆ, ಬಟ್ ಈಗ ಕಡಿಮೆ ಮಾಡಿದ್ದೀನಿ, ಕಾಲ ತುಂಬಾನೇ ಕಡಿಮೆ ಮಾಡಿದ್ದೀನಿ. ಏನ್ ಗೌರವ್ ನಗ್ತಿದ್ಯಾ, ಆಟ ಆಡ್ತಾ ಇದ್ದೀರಾ? ಅರ್ಶಿನ ಒಂದು 1/2 teaspoon ಅಷ್ಟು ಹಾಕೊಂಡಿದ್ದೀನಿ. ನೆಕ್ಸ್ಟ್ ಚಾಪ್ ಮಾಡಿರುವಂತ ಟೊಮೆಟೋಸ್ ಹಾಕೊಂಡು ಫ್ರೈ ಮಾಡ್ಕೊಳ್ಳೋಣ. ಒಂದು 1/2 soft ಆಗಿ ಟೊಮೆಟೋಸ್ ಸಾಕು, ಫುಲ್ಲೇನು ಆಗೋ ಅವಶ್ಯಕತೆ ಇಲ್ಲ. ಎಗ್ಸ್ ಹಾಕೊಡ್ತೀನಿ.
ना मोट्टे हाक्बेकाद्रे फ्लेम फुल लो फ्लेम इट्कोबेकु आगले ईरुळ्ळि फ्राई माड्बेकाद्रे स्वल्प उप्पु हाकिदे सारी अदन्न मेंशन माड्ोदु मत्ते माताड्कोंडु ईग इन्नु स्वल्प हाक्कोळ्तिदीनि ಉಪ್ಪು ಯಾವುದೇ ಕಾರಣಕ್ಕೂ ಜಾಸ್ತಿ ಹಾಕೊಳ್ಳಕ್ ಹೋಗಬಾರದು ಎಗ್ ರೆಸಿಪೀಸ್ಗೆ ಸ್ಪೆಷಲಿ ಎಗ್ ಬುರ್ಜಿಗೆ ಹಾಗೆ ಆಮ್ಲೆಟ್ಗೆ ಯಾಕಂದ್ರೆ ಉಪ್ಪು ಕಡಿಮೆ ಇಡ್ಸುತ್ತೆ ಆಮೇಲೆ ಬೇಕಾದ್ರೆ ಹಾಕೋಬಹುದು ಎಗ್ ಬುರ್ಜಿ ಎಲ್ಲ ಆದ್ಮೇಲೆ ಆಮೇಲೆ ಬೇಕಾದ್ರೆ ಹಾಕೋಬಹುದು ಕಡಿಮೆ ಇದ್ರೆ ಸ್ಪ್ರಿಂಕಲ್ ಮಾಡ್ಕೋಬಹುದು ಹೀಗೆ ಸೋ ಫಸ್ಟ್ ಏ ಜಾಸ್ತಿ ಹಾಕಕ್ಕೆ ಹೋಗಬೇಡಿ ಸ್ಪೆಷಲಿ ಬಿಗಿನರ್ಸ್ ಜನವರಿ ಇಂದ ಸ್ಕೂಲ್ ಸ್ಟಾರ್ಟ್ ಆ विद्यारंभ ಗುಣ ಸಂಧಿ ಎಲ್ಲ ಮರ್ತೋಗಿದೆ ಗುಣ ಸಂಧಿ ಆಗಮ ಸಂಧಿ ಸವರ್ಣ ದೀರ್ಘ ಸಂಧಿ ಆಮೇಲೆ ಇನ್ನೇನೋ ಇತ್ತಲ್ಲ ಅಪ್ಪು ಆದೇಶ ಸಂಧಿ ಚೆನ್ನಾಗಿ ಇದನ್ನ ಫ್ರೈ ಮಾಡ್ಕೋಬೇಕು ಬೇಕಾದ್ರೆ ಕರ್ಬೇವು ಕಟ್ ಮಾಡಿ ಹಾಕೋಬಹುದು ಇಷ್ಟ ಇದ್ರೆ ನಾನು ಹಾಕಕ್ಕೆ ಹೋಗಲ್ಲ ಹಾಕೊಂಡ್ರೆ ಏನು ತೊಂದ್ರೆ ಇಲ್ಲ ಟೇಸ್ಟ್ ಚೆನ್ನಾಗಿ ಇರುತ್ತೆ ನೋಡಿ ಈಗ ಇದಾಗಿದೆ ಓವರ್ ಫ್ರೈ ಮಾಡಿದ್ರೇನೋ ಅದೊಂದರ ರಬ್ಬರ್ ತರ ಆಗ್ಬಿಡುತ್ತೆ ಗಟ್ಟಿ ಗಟ್ಟಿ ಆಗ್ಬಿಡುತ್ತೆ ನೀವು ನೋಡಿ ಸ್ವಲ್ಪ ಸಾಫ್ಟ್ ಆಗಿ ಇರಬೇಕು ಹಾಗಂತ ತುಂಬಾ ಸಾಫ್ಟ್ ಆಗಿ ಇಟ್ರೇನೋ ಹಸಿ ಹಸಿ ವಾಸನೆ ಬರುತ್ತೆ ಹೆಂಗ್ ಹೇಳೋದು ಹೆಂಗ್ ಮುಟ್ಟಿದ್ರೆ ಸ್ವಲ್ಪ ಸಾಫ್ಟ್ ಇರಬೇಕು ಅಲ್ಲಿವರೆಗೂ ಫ್ರೈ ಮಾಡ್ಕೊಂಡ್ರೆ ಚೆನ್ನಾಗಿರುತ್ತೆ ಓವರ್ ಫ್ರೈ ಆದ್ರೇನೆ ಒಂಥರ ಗಟ್ಟಿಯಾಗಿ ಆಗ್ಬಿಡುತ್ತೆ ಫೈನಲಿ ಕೊತ್ತಂಬರಿ ಸೊಪ್ಪು ಹಾಕೊಂಡ್ರೆ ಸ್ಪೈಸಿ ಆಗಿರುವಂತ ಎಗ್ ಬುರ್ಜಿ ರೆಡಿ ಆಗುತ್ತೆ ಎಗ್ ಬುರ್ಜಿ ಆಯ್ತು ಅಡಿಗೆ ಎಲ್ಲ ರೆಡಿ ಆಯ್ತು ಊಟ ಮಾಡ್ತಿದ್ದಾರೆ ಅವರು ನಾನೀಗ ಸ್ವಲ್ಪ ಹೆಸರುಕಾಳು ನೆನೆಸೋಣ ಅಂತ ಇದು ನೆನೆಸೋಣ ಅಂತ ಹೆಸರುಕಾಳು ಏನಕ್ಕೆ ನೆನೆಸ್ತಿದ್ದೀನಿ ಅಂದ್ರೆ ಮೊಳಕೆ ಕಟ್ಟಣ ಅಂತ ಮಕ್ಕಳಿಗೆ ಸ್ಯಾಲಡ್ ಮಾಡ್ಕೊಟ್ರೆ ಒಳ್ಳೇದು ಸ್ಪ್ರೌಟ್ಸ್ ಸೋ ಹಾಗಾಗಿ ಹೆಸರುಕಾಳು ನೆನೆಸಿದಾಯ್ತು ನೆಕ್ಸ್ಟ್ ನಾನು ಅವರೆಕಾಳು ಬಿಡಿಸಿ ಇದರಲ್ಲಿ ಇಟ್ಟಿದ್ದೀನಿ ಒಂದರ್ಧ ನೆನೆಸೋಣ ಅಂತ ಹೇಳಿ ಇದಕ್ಕಿನ ಬೆಳೆ ಮಾಡೋಣ ಅಂತ ಎರಡು ಮಿಕ್ಸ್ ಮಾಡಿ ಹಾಕ್ಬಿಟ್ಟಿದ್ದೀನಿ ಅಂದ್ರೆ ಎಳೆಕಾಳು ಹಾಗೆ ದಪ್ಪ ಕಾಳು ಎರಡೂ ಮಿಕ್ಸ್ ಮಾಡಿ ಹಾಕಿದ್ದೀನಿ ದಪ್ಪ ಕಾಳು ಹಾಕಿದ್ರೆ ಇದಕ್ಕಿನ ಬೆಳೆ ಚೆನ್ನಾಗಿರುತ್ತೆ ಎಳೆಕಾಳು ಬಾತುಗಳಿಗೆ ಅಂದ್ರೆ ಇವಾಗ ಟೊಮೆಟೊ ಬಾತು ಪಲಾವು ಮತ್ತೆ ಉಪ್ಪಿಟ್ಟುಗೆಲ್ಲ ಹಾಕಿದ್ರೆ ತುಂಬಾ ಚೆನ್ನಾಗಿರುತ್ತೆ ಇದು ಇಡೀ ರಾತ್ರಿ ನೆನೆದ್ರೆ ಇದಕ್ಕೆ ಚೆನ್ನಾಗಿರುತ್ತೆ ಸೋ ಇಷ್ಟೇ ಈಗ ನಾನು ಊಟ ಮಾಡಬೇಕು ಊಟ ಮಾಡಿದ್ಮೇಲೆ ಮತ್ತೆ ಸಿಗ್ತೀನಿ ನಿಮ್ ಜೊತೆ ಮಾತಾಡಕ್ಕೆ ಅಲ್ಲಿವರೆಗೂ ಸ್ಟೇ ಟ್ಯೂನ್ ಹಾಯ್ ಗಾಯ್ಸ್ ವೆಲ್ಕಮ್ ಬ್ಯಾಕ್ ಗುಡ್ ಮಾರ್ನಿಂಗ್ ನಿನ್ನೆ ವ್ಲಾಗ್ ಇವತ್ತು ಕಂಟಿನ್ಯೂ ಮಾಡ್ತಿದ್ದೀನಿ ನಿನ್ನೆ ವ್ಲಾಗ್ ಕಂಟಿನ್ಯೂ ಮಾಡಕ್ ಆಗ್ಲಿಲ್ಲ ಊಟ ಮಾಡಿ ಮಲಗಿದಷ್ಟೇ ಈಗ ಟೈಮ್ 6:30 ಆಗಿದೆ ಹಾಗೆ ರೋಸ್ ಕುಕ್ಕೀಸ್ ರೆಸಿಪಿನ ತೋರ್ಸಕ್ ಆಗಿಲ್ಲ ಸಾರಿ ಆದ್ರೆ ನಾಳೆ ವ್ಲಾಗ್ ಅಲ್ಲಿ ಬರುತ್ತೆ ಆ ರೆಸಿಪಿ ಈಗ ಬ್ರೇಕ್ಫಾಸ್ಟ್ ನಾನು ಅವರೆಕಾಳಿನ ಮಿಕ್ಸ್ಡ್ ವೆಜಿಟೇಬಲ್ ಪಲಾವ್ ಮಾಡ್ತಿದ್ದೀನಿ ಸೊ ಎಲ್ಲ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ಬನ್ನಿ ಹೇಗ್ ಮಾಡೋದು ಏನೆಲ್ಲ ಇಂಗ್ರೀಡಿಯೆಂಟ್ಸ್ ಬೇಕು ಅಂತ ನೋಡ್ಕೊಂಡ್ ಬರೋಣ ಬನ್ನಿ ಈಗ ಏನೆಲ್ಲ ಇಂಗ್ರೀಡಿಯೆಂಟ್ಸ್ ಬೇಕು ಅಂತ ನೋಡ್ಕೊಂಡ್ ಬರೋಣ ಪಲಾವ್ಗೆ ನಾನಿಲ್ಲಿ ಬುಲೆಟ್ ರೈಸ್ ನ ನೆನ್ಸಿಟ್ಕೊಂಡಿದ್ದೀನಿ ಅರ್ಧ ಗಂಟೆ ಆಯ್ತು ನೆನ್ಸಿ ಹಾಗೆ ವೆಜಿಟೇಬಲ್ಸ್ ಬಂದು ಬೀನ್ಸ್ ಕ್ಯಾರೆಟ್ ನವಿಲ್ ಕೋಸು ಹೀಗೆ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ನೆಕ್ಸ್ಟ್ ಅವರೆಕಾಳು ಅವರೆಕಾಳನ್ನ ಹೀಗೆ ತೊಳೆದಿಟ್ಕೊಂಡಿದ್ದೀನಿ ಇದು ಫ್ರಿಡ್ಜ್ ಅಲ್ಲಿ ಇಟ್ಟಿರೋದ್ರಿಂದ ಸ್ವಲ್ಪ ಕಲರ್ ಚೇಂಜ್ ಆಗಿದೆ ಹಾಗೆ ಒಂದೀರುಳ್ಳಿನ ಚಾಪ್ ಮಾಡಿ ಇಟ್ಕೊಂಡಿದ್ದೀನಿ ದಪ್ಪ ಗಾತ್ರದ್ದು ಬೆಳ್ಳುಳ್ಳಿ ಬಂದು ಎರಡು ಸಣ್ಣ ಬೆಳ್ಳುಳ್ಳಿ ತಗೊಂಡಿದ್ದೀನಿ ಒಂದ್ ಇಂಚ್ನಷ್ಟು ಶುಂಠಿ ತಗೊಂಡಿದ್ದೀನಿ ಬೆಳ್ಳುಳ್ಳಿ ಪ್ರಮಾಣಕ್ಕಿಂತ ಶುಂಠಿ ಪ್ರಮಾಣ ಕಡಿಮೆ ಇರಬೇಕು ಎರಡು ಟೊಮೆಟೋಸ್ನ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಸಣ್ಣದು ಹಾಗೆ ಮೂರ್ ಪೀಸ್ ಅಷ್ಟು ತೆಂಗಿನಕಾಯಿ ತಗೊಂಡಿದ್ದೀನಿ ತೆಂಗಿನಕಾಯಿ ಜಾಸ್ತಿ ಹಾಕೋಬಾರ್ದು ಸ್ಟಫಿ ಸ್ಟಫಿ ಆಗ್ಬಿಡುತ್ತೆ ಪಲಾವು ಹಾಗೆ ಇಲ್ಲಿ ಪುದೀನ ತಗೊಂಡಿದ್ದೀನಿ ಅರ್ಧ ನನ್ನ ಹಿಡಿಯಲ್ಲಿ ಅರ್ಧ ಹಿಡಿಯಷ್ಟು ಹಾಗೆ ಕೊತ್ತಂಬರಿ ಸೊಪ್ಪು
ಆ ಪುದೀನಾಗಿಂತ ಸ್ವಲ್ಪ ಪ್ರಮಾಣ ಕಡಿಮೆ ಇರಲಿ ಹಸಿ ಮೆಣಸಿನಕಾಯಿ ಒಂದು 4 ರಿಂದ 5 ತಗೊಂಡಿದ್ದೀನಿ ಇದು ಸ್ವಲ್ಪ ಖಾರ ಕಡಿಮೆ ಇದೆ ನಿಮ್ಮ ಖಾರಕ್ಕೆ ಅನುಗುಣವಾಗಿ ನೀವು ಹಾಕ್ಕೋಬಹುದು ಹಾಗೆ ಇಲ್ಲಿ ಬೇ ಲೀಫ್ ತಗೊಂಡಿದ್ದೀನಿ ಒಂದು 3 ಕಸೂರಿ ಮೇತಿ 1 ಟೇಬಲ್ ಸ್ಪೂನ್ ಅಷ್ಟು ತಗೊಂಡಿದ್ದೀನಿ ಚಕ್ಕೆ ಒಂದು 4 ಪೀಸ್ ತಗೊಂಡಿದ್ದೀನಿ ಸಣ್ಣದು ಲವಂಗ ಒಂದು 4 ಏಲಕ್ಕಿ ಒಂದು 3 ಧನಿಯಾ ಪುಡಿ ಒಂದು 2 ಟೀ ಸ್ಪೂನ್ಸ್ ಅಷ್ಟು ತಗೊಂಡಿದ್ದೀನಿ 1.5 टी स्पून अस्ट साल्ट तगोंडिदीनि हच्चकारद पुडी 1 टी स्पून अस्ट तगोंडिदीनि 1/2 टी स्पून अस्ट अरिशिण तगोंडिदीनि हागे इल्लि 1/4 बट्टलु तुप्प तगोंडिदीनि 1 बट्टलु एण्णे तगोंडिदीनि इदु सण्ण बट्टलुगळु ईग बन्नि हेगे माडोदु अंत नोड्कोंडु नेक्स्ट ईग ओंदु मिक्सि जार तगोंडु अदक्के बेळ्ळुळ्ळि हाक्कोळ्तिदीनि शुंठि हाक्कोळ्तिदीनि पुदीना हाक्कोळ्तिदीनि हागे कोत्तंबरि सोप्पु हाक्कोळ्तिदीनि ಹಸಿಮೆಣಸಿನಕಾಯಿ ಹಾಕೊಳ್ತಿದ್ದೀನಿ ಆಗ್ಲೇ ಹೇಳಿದಂಗೆ ನಿಮ್ಮ ಖಾರಕ್ಕೆ ಅನುಗುಣವಾಗಿ ನೀವು ಖಾರ ಅಡ್ಜಸ್ಟ್ ಮಾಡ್ಕೋಬಹುದು ಜಾಸ್ತಿ ತಿನ್ನೋರಾದ್ರೆ ಜಾಸ್ತಿ ಹಾಕೋಬಹುದು ಕಡಿಮೆ ತಿನ್ನೋರಾದ್ರೆ ಕಡಿಮೆ ಹಾಕೋಬಹುದು ಈಗ ತೆಂಗಿನಕಾಯಿ ಹಾಕೊಳ್ತಿದ್ದೀನಿ ಸ್ಪೈಸಸ್ ಬಂದು ಚಕ್ಕೆ ಹಾಕೊಳ್ತಿದ್ದೀನಿ ಲವಂಗ ಹಾಕೊಳ್ತಿದ್ದೀನಿ ಏಲಕ್ಕಿ ಹಾಕೊಳ್ತಿದ್ದೀನಿ ಇವೆಲ್ಲ ಹಾಕಿ ಫೈನ್ ಆಗಿ ಪೇಸ್ಟ್ ಮಾಡ್ಕೊಂಡು ಬರೋಣ ಈ ನನ್ನ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ದಯವಿಟ್ಟು ಒಂದೇ ಒಂದು ಲೈಕ್ ಮಾಡಿ ಹೆಚ್ಚೆಚ್ಚು ನನ್ನ ರೆಸಿಪೀಸ್ನ ನಿಮ್ಮ ಫ್ಯಾಮಿಲಿ ಆ್ಯಂಡ್ ಫ್ರೆಂಡ್ಸ್ ಜೊತೆ ಶೇರ್ ಮಾಡಿ ನೋಡಿ ಈಗ ಫೈನಕ್ ಪೇಸ್ಟ್ ಮಾಡ್ಕೊಂಡು ಬಂದ ಮೇಲೆ ಒಂದು ಕುಕ್ಕರ್ ಇಟ್ಕೊಂಡಿದ್ದೀನಿ ಎಣ್ಣೆ ಹಾಕೊಳ್ತಿದ್ದೀನಿ ಹಾಗೆ ತುಪ್ಪ ಹಾಕೊಳ್ತಿದ್ದೀನಿ ಸ್ವಲ್ಪ ಬಿಸಿ ಆದ ಮೇಲೆ ಬೇ ಲೀಫ್ ಹಾಕೊಳ್ತಿದ್ದೀನಿ ಪಕ್ಕದಲ್ಲಿ ಹಾಗೆ ನೀರು ಕುದಿಯಕ್ಕೆ ಇಟ್ಟಿದ್ದೀನಿ ಯಾಕಂದ್ರೆ ಬೆಳಗ್ಗೆ ಹೊತ್ತು ತುಂಬಾ ಹರಿಬರಿಯಲ್ಲಿ ಇರ್ತೀವಲ್ಲ ಸೋ ಹಾಗಾಗಿ ಬೇಗ ಆಗುತ್ತೆ ಪಲಾವು ಬೇ ಲೀಫ್ ಹಾಕೊಂಡು ಕಸೂರಿ ಮೇತಿ ಹಾಕೊಂಡಿದ್ದೀನಿ ಇದೆರಡು ಹಾಕಬೇಕಾದ್ರೆ ಫ್ಲೇಮ್ ಫುಲ್ ಲೋ ಇರಬೇಕು ಇಲ್ಲಾಂದ್ರೆ ಸೀದೋಗುತ್ತೆ 1 ನಿಮಿಷ ಹುರ್ಕೊಂಡ್ರೆ ಸಾಕಿದು ನೆಕ್ಸ್ಟ್ ಈರುಳ್ಳಿ ಹಾಕೊಂಡಿದ್ದೀನಿ ನೋಡ್ತಿದಿರಲ್ಲ ಬಿಡಿ ಬಿಡಿ ಮಾಡಿ ಹಾಕೊಳ್ತಿದ್ದೀನಿ ಎಲ್ಲರಿಗೂ ಹಾಗೆ ಇರುತ್ತೆ ಬೆಳಗ್ಗೆ ಏನು ಹೆಂಗೆ ಮಾಡಿದ್ರೆ ಸಿಂಪಲ್ ಆಗಿ ಬೇಗ ಮಾಡಬಹುದು ಅನ್ನೋದು ಇರುತ್ತೆ ನೆಕ್ಸ್ಟ್ ಈರುಳ್ಳಿ ಸಾಫ್ಟ್ ಆದಮೇಲೆ ಚಾಪ್ ಮಾಡಿರೋಂತ ವೆಜಿಟೇಬಲ್ಸ್ ಹಾಕೊಳ್ತಿದ್ದೀನಿ ಹಾಗೆ ಅವರೆಕಾಳು ಹಾಕೊಳ್ತಿದ್ದೀನಿ ಚಿಟಿಕೆ ಉಪ್ಪು ಹಾಕೊಂಡು ಇದನ್ನ ಸ್ವಲ್ಪ ಹೊತ್ತು ಫ್ರೈ ಮಾಡ್ಕೋಬೇಕು ಉಪ್ಪು ಹಾಕೋದ್ರಿಂದ ವೆಜಿಟೇಬಲ್ಸ್ ಗೆ ಉಪ್ಪು ಚೆನ್ನಾಗಿ ಹಿಡಿಯುತ್ತೆ ಸೋ ಹಾಗಾಗಿ ಈಗ ನಾನು ಲಿಡ್ ಕ್ಲೋಸ್ ಮಾಡಿ ಇದನ್ನ ಲೋ ಫ್ಲೇಮ್ ಅಲ್ಲಿ ಒಂದು 5 ಮಿನಿಟ್ಸ್ ಬೇಯಕ್ಕೆ ಬಿಡ್ತೀನಿ ಕಂಪ್ಲೀಟ್ ಆಗಿ ಲಿಡ್ ಕ್ಲೋಸ್ ಮಾಡ್ತಿಲ್ಲ ಜಸ್ಟ್ ಕ್ಲೋಸ್ ಮಾಡಿ ಇಡ್ತಿದ್ದೀನಿ ನೋಡಿ ಈಗ 5 ಮಿನಿಟ್ಸ್ ಆಗಿದೆ ಒಂದು ಅರ್ಧ ಬೆಂದಿರುತ್ತೆ ತರಕಾರಿ ರುಬ್ಬಿಟ್ಕೊಂಡಿರೋ ಅಂತ ಮಸಾಲ ಹಾಕೊಳ್ತಿದ್ದೀನಿ ಹಾಗೆ ಡ್ರೈ ಇಂಗ್ರೀಡಿಯೆಂಟ್ಸ್ ಎಲ್ಲ ಹಾಕೊಳ್ತಿದ್ದೀನಿ ಹಚ್ಚಕಾರದ ಪುಡಿ ಧನಿಯಾ ಪುಡಿ ಅರಿಶಿನ ಪುಡಿ ಉಪ್ಪು ಎಲ್ಲ ಹಾಕೊಂಡು ಚೆನ್ನಾಗಿ ಹುರ್ಕೋಬೇಕು ಇದನ್ನ ಒಂದು 5 ನಿಮಿಷ ಆದರೂ ಹುರ್ಕೋಬೇಕಾಗುತ್ತೆ ಎಣ್ಣೆ ಹಾಗೆ ಮಸಾಲ ಸೆಪರೇಟ್ ಆಗೋವರೆಗೂ ಹುರ್ಕೋಬೇಕಾಗುತ್ತೆ ಹಾಗೆ ಯಾರೆಲ್ಲ ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ತೀರಾ ನೋಡ್ತಾ ಇದ್ದೀರಾ ದಯವಿಟ್ಟು ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನನ್ನ ಚಾನೆಲ್ ಪಕ್ಕದಲ್ಲಿ ರೆಡ್ ಕಲರ್ ಅಲ್ಲಿ ಸಬ್ಸ್ಕ್ರೈಬ್ ಅಂತಿರುತ್ತೆ ಅದನ್ನ ಪ್ರೆಸ್ ಮಾಡಿದ್ರೆ ಪಕ್ಕದಲ್ಲಿ ಬೆಲ್ ಐಕಾನ್ ಇರುತ್ತೆ ಅದನ್ನ ಕ್ಲಿಕ್ ಮಾಡಿದ್ರೆ ಅದರಲ್ಲಿ ಆಲ್ ಅಂತ ಆಪ್ಷನ್ನ ಸೆಲೆಕ್ಟ್ ಮಾಡ್ಕೊಂಡ್ರೆ ನೀವು ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ತೀರಾ ಹಾಗೆ ನನ್ನ ವಿಡಿಯೋನ ಸ್ಕಿಪ್ ಮಾಡಿದಿರಾ ಎಂಡ್ವರೆಗೂ ನೋಡಿ ಈಗ ನಾನು ಟೊಮೆಟೊ ಹಾಕ್ಕೊಂಡಿದ್ದೀನಿ ಟೊಮೆಟೊ ಹಾಕ್ಕೊಂಡು ಅದೇನು ಸಾಫ್ಟ್ ಆಗೋವರೆಗೂ ಏನು ಹುರಿಯಂಗಿಲ್ಲ ಟೊಮೆಟೊ ಹಾಕಿದ ತಕ್ಷಣನೇ ಈ ಕಾಯಿಸಿರೋ ಅಂತ ನೀರನ್ನ ಹಾಕ್ಕೋಬೇಕಾಗುತ್ತೆ ಅಂದರೆ ಬಿಸಿ ಆಗಿರೋ ಅಂತ ನೀರನ್ನ ಹಾಕ್ಕೊಳ್ಳೋದ್ರಿಂದ ಆಗಲೇ ಹೇಳ್ದಂಗೆ ಪಲಾವ್ ಬೇಗ ಆಗುತ್ತೆ ಬೇಗ ವಿಸಿಲ್ ಬರುತ್ತೆ ನೆಕ್ಸ್ಟ್ ನಾನೀಗ ನೆನೆಸಿಟ್ಕೊಂಡಿರೋ ಅಂತ ಅಕ್ಕಿ ಹಾಕ್ಕೊಳ್ತಿದ್ದೀನಿ ಅಕ್ಕಿ ಹಾಕಿದ್ಮೇಲೆ ಜಾಸ್ತಿ ಕಲಸಕ್ಕೆ ಹೋಗಬಾರ್ದು ಆ ಗ್ರೇನ್ಸ್ ಏನಿರುತ್ತೆ ಅದೆಲ್ಲ ಒಡೆದೋಗುತ್ತೆ ಅಂದರೆ ಅಕ್ಕಿ ಕಾಳೇನಿರುತ್ತೆ ಅದು ಒಡೆದೋಗುತ್ತೆ ನುಚ್ಚು ನುಚ್ಚಾಗುತ್ತೆ ಸೊ ಹಾಗಾಗಿ ನೆನೆಸಿರ್ತೀವಲ್ಲ ಜಾಸ್ತಿ ಹಾಕ್ಕೋಬಾರ್ದು ನಾನು ಈ ಗ್ಲಾಸಲ್ಲಿ 1/2 ಗ್ಲಾಸಷ್ಟು ಅಕ್ಕಿ ಹಾಕ್ಕೊಂಡಿದ್ದೀನಿ 1/2 ಗ್ಲಾಸ್ಗೆ 3 ಗ್ಲಾಸ್ ಹಾಕಬೇಕು ಬಟ್ ಅಕ್ಕಿ ನೆನೆಸಿರೋದ್ರಿಂದ ಹಾಗೆ ಕುಕ್ಕರಲ್ಲಿ ಮಾಡ್ತಾ ಇರೋದ್ರಿಂದ 2 1/4 ಗ್ಲಾಸಷ್ಟು ಹಾಕ್ಕೊಂಡಿದ್ದೀನಿ 3 ಗ್ಲಾಸ್ಗಿಂತ ಸ್ವಲ್ಪ ಕಡಿಮೆ ನೀರು ಹಾಕ್ಕೊಂಡು ಲಿಡ್ ಕ್ಲೋಸ್ ಮಾಡಿ ಒಂದು ವಿಸಿಲ್ ಬರಬೇಕು ನೆಕ್ಸ್ಟ್ ವಿಸಿಲ್ ಬರ್ದಿದ್ದಕ್ಕೆ ಮುಂಚೆನೇ ಆಫ್ ಮಾಡ್ಕೋಬೇಕು ಅರ್ಥ ಆಯ್ತಲ್ಲ ಒಂದು ವಿಸಿಲ್ ಕಂಪ್ಲೀಟಾಗಿ ಬಂದಾದಮೇಲೆ ಇನ್ನೊಂದು ವಿಸಿಲ್ ಬರ್ದಿದ್ದಕ್ಕೆ ಮುಂಚೆ ಆಫ್ ಮಾಡಿಕೊಂಡು ಕಂಪ್ಲೀಟಾಗಿ ಪ್ರೆಷರ್ ಹೋದ್ಮೇಲೆ ಲಿಡ್ ಓಪನ್ ಮಾಡಿಕೊಂಡ್ರೆ ಬಿಸಿ ಬಿಸಿಯಾಗಿರೋಂಥ ಅವರೆಕಾಳಿನ ಪಲಾವ್ ರೆಡಿ ಆಯಿತು ನೀವು ನಿಮ್ಮ ಮನೇಲಿ ಟ್ರೈ ಮಾಡಿ ಖಂಡಿತವಾಗ್ಲೂ ಇವತ್ತೇ ಟ್ರೈ ಮಾಡಿ ಹೇಗೆ ಬಂತು ಅಂತ ನನಗೆ ಕಮೆಂಟಲ್ಲಿ ತಿಳಿಸಿ ಹಾಗೆ ಮೆಷರ್ಮೆಂಟ್ಸ್ ಎಲ್ಲ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಹಾಕಿರ್ತೀನಿ ನೀವು ಹೋಗಿ ಚೆಕ್ ಮಾಡ್ಕೋಬೋದು ಈಗ ಫುಲ್ ಲೇಟ್ ಆಗಿದೆ ನನ್ನ ಹಬ್ಬಿಗೆ ನೋಡ್ತಿದ್ದೀರಲ್ಲ ಹಾಟ್ ಬಾಕ್ಸ್ಗೆ ಹಾಕಿ ಆಫೀಸ್ಗೆ ಕಳಿಸ್ತಾ ಇದ್ದೀನಿ ನಾಳೆ ಇನ್ನೊಂದು ಇಂಟ್ರೆಸ್ಟಿಂಗ್ ವ್ಲಾಗ್ ಹಾಗೆ ಎಮ್ಮಿ ರೆಸಿಪಿ ಜೊತೆ ನಿಮ್ಮ ಮುಂದೆ ಬರ್ತೀನಿ ಅಲ್ಲಿವರೆಗೂ ಸ್ಟೇ ಟ್ಯೂನ್ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಬಾಯ್ ಬಾಯ್ ಹ್ಯಾವ್ ಎ ನೈಸ್ ಡೇ